ಮನೆಗೆ ಒಬ್ಬ ಯಜಮಾನ ಅಂತಿರ್ತಾನಲ್ಲ, ಹಾಗೆ ಈ ಕಾರ್ಯಕ್ರಮದ ಯಜಮಾನ ನಮ್ಮ ಹೋರಾತ್ರಣ್ಣ. ನಮ್ಮ ಯಜಮಾನರು ನಿಮ್ಮೆಲ್ಲರನ್ನೂ ಈಗ ಸ್ವಾಗತಿಸ್ತಾ ಇದ್ದಾರೆ ವೇದಿಕೆಗೆ. ಹೋರಾತ್ರಣ್ಣ ಪ್ರಾಸ್ತಾವಿಕ ನುಡಿಗಳೊಂದಿಗೆ ಎಲ್ಲ ಹಿರಿಯ ಸಜ್ಜನರನ್ನು ಸ್ವಾಗತಿಸಬೇಕು ಅಂತ ಕೇಳ್ಕೊಳ್ತಾ ಇದ್ದೀನಿ. ಆತ್ಮೀಯ ಅಮೃತಾತ್ಮರಾದ ಓದುಗ ದೇವರುಗಳೇ ಮತ್ತು ಈ ಹಾಡುಗಳ ಕೇಳುಗ ದೇವರುಗಳೇ, ನೀವು ಇಲ್ಲಿ ಬಂದದ್ದು ಹೃದಯಾನಂದವಾಗಿದೆ. ಇಷ್ಟು ಮಳೆಯ ನಡುವೆ ನೀವು ಬಂದದ್ದು ಸಾಮಾನ್ಯ ವಿಷಯವಲ್ಲ. ಕೃಷ್ಣನನ್ನ ಅರ್ಜುನ ಒಂದ್ಸಲ ಕೇಳ್ತಾನೆ, ನಾವೆಲ್ಲ ನಿನಗೆ ಪೂಜೆ ಮಾಡ್ತೀವಿ, ನೀನು ಯಾರಿಗೆ ಪೂಜೆ ಮಾಡ್ತೀಯಾ ಅಂತ. ಕೃಷ್ಣ ಹೇಳ್ತಾನೆ, ಆ ಮಂದಿರಕ್ಕೆ ಹೋಗಿ ನೀನೇ ನೋಡಪ್ಪಿ ಅಂತ ಹೇಳ್ತಾನೆ. ಮಂದಿರದಲ್ಲಿ ಹೋಗಿ ನೋಡಿದ್ರೆ ಒಂದು ಬಾಕ್ಸ್ ಇರುತ್ತೆ, ಆ ಬಾಕ್ಸ್ ಒಳಗಡೆ ಇನ್ನೊಂದು ಬಾಕ್ಸು, ಅದರೊಳಗೆ ಇನ್ನೊಂದು ಬಾಕ್ಸು, 16 ಬಾಕ್ಸ್ಗಳಿರುತ್ತೆ. ಆ ಪೆಟ್ಟಿಗೆಯ ಕೊನೆಯ ಪೆಟ್ಟಿಗೆಯ ಒಳಗಡೆ ಮಣ್ಣಿರುತ್ತೆ. ಅಯ್ಯೋ ಏನೋ ಕೃಷ್ಣ, ಮಣ್ಣಿಗೆ ಪೂಜೆ ಮಾಡ್ತಿದ್ಯಾ ಅಂದರೆ, ಇಲ್ಲ ಇದು ಮಣ್ಣಲ್ಲ, ನನ್ನನ್ನು ಪೂಜೆ ಮಾಡುವವರ ಪಾದದ ಧೂಳಿ ಅಂತ ಹೇಳ್ತಾನೆ. ಹಾಗೆ ಇಲ್ಲಿ ಕರ್ನಾಟಕದ ಸಾಹಿತ್ಯ ದಿಗ್ಗಜರು, ವಿಶ್ವದವನ್ನೇ ಅಚ್ಚರಿಗೊಳಿಸಿರುವಂತಹ ದೂರದರ್ಶನದ ಕಲಾವಿದರು, ಅವರೆಲ್ಲರಿಗೂ ಇವನಿಗೂ ಸೇರಿ ನೀವೆಲ್ಲ ದೇವರುಗಳು. ಆ ಮಹಾನುಭಾವರು ಇವತ್ತು ಈ ಚಿಕ್ಕ ಅಹೋರಾತ್ರನನ್ನು ಹರಸಲು ಬಂದಿದ್ದಾರೆ. HS ವೆಂಕಟೇಶ್ ಮೂರ್ತಿಗಳು ಡಾಕ್ಟರ್, ಅವರು ಕರ್ನಾಟಕದ ಸಾಹಿತ್ಯ ಪ್ರಪಂಚಕ್ಕೆ ಅವರು ಎಷ್ಟು ಕೊಡುಗೆ ಕೊಟ್ಟಿದ್ದಾರೆ ಅಂದರೆ ತುಂಬ ಜನಕ್ಕೆ ಯಾಕೆ ಗೊತ್ತಿಲ್ಲ ಅಂತ ಅನ್ಸುತ್ತೆ. ರಾಮಾಯಣವನ್ನು ಸುಲಭವಾಗಿ ಅಧ್ಯಯನ ಮಾಡಲು ಅವರು ಪುಸ್ತಕ ಬರೆದಿದ್ದಾರೆ. ಅವರ ತಾಯಿ ಯಾವುದೋ ಒಂದು ರಾಮಾಯಣವನ್ನು ಅರ್ಥವಾಗದೆ ಓದುತ್ತಿರುವಾಗ ತಾಯಿಗೆ ಅರ್ಥವಾಗಿಸಲು ಕುಳಿತು 6 ತಿಂಗಳು ರಾಮಾಯಣವನ್ನು ಸುಲಭ ಕನ್ನಡದಲ್ಲಿ ಬರೆದ್ರವರು. ಅದು ಇವತ್ತು ಕನ್ನಡದವರೆಲ್ಲರಿಗೂ ಸಿಕ್ತು. ಅದೇ ರೀತಿ ಭಗವದ್ಗೀತೆ ನಮಗೆ ಅರ್ಥವಾಗುವುದು ಕಷ್ಟ. ಭಗವದ್ಗೀತೆ ಎಷ್ಟು ಕಷ್ಟ ಅಂದರೆ ಅದನ್ನು ತಿಳ್ಕೊಳ್ಳೋದು ತುಂಬ ಯಾಕೆ ಕ್ಲಿಷ್ಟ ಅಂದರೆ, ಅನಿಕೇತಃ ಸ್ಥಿರ ಮತಿರ್ ಭಕ್ತಿಮಾನ್ ಮೇ ಪ್ರಿಯೋ ನರಹ ಎಂಥ ಸೆಂಟೆನ್ಸ್, ಕುವೆಂಪು ಅವರನ್ನ ಅತ್ಯುನ್ನತ ಮಟ್ಟಕ್ಕೆ ತೆಗೆದುಕೊಂಡು ಹೋದಂತಹ ಸೆಂಟೆನ್ಸ್ ಅಲ್ವಾ. ಅಂತಹ ಸೆಂಟೆನ್ಸ್ ನಮಗೆ ಅರ್ಥ ಆಗಬೇಕು ಕಾಮನ್ ಮ್ಯಾನ್ಗೆ ಅಂದರೆ, ಇವರು ಇವಾಗ ಭಗವದ್ಗೀತೆಯನ್ನು ಬರಿತಾ ಇದ್ದಾರೆ. ಅಂತಹ ಮಹಾನುಭಾವ ನಮ್ಮ ಮಧ್ಯೆ ಬಂದು ಇವತ್ತು ನಮ್ಮ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿರೋದು ನಮ್ಮ ಪುಣ್ಯ. ಮತ್ತು ಈ ಕಾರ್ಯಕ್ರಮ ಇವನು ಅಕಸ್ಮಾತ್ ಆಗಿ ಬೆಂಗಳೂರಿಗೆ ಬಂದ ರಾಘು ಇವತ್ತು ಕನ್ನಡದ ಮನೆ ಮಾತಾಗಿದ್ದಾರೆ. ವಾಟ್ಸಾಪ್ ಮುಖಾಂತರ ಎಲ್ಲರ ಮೊಬೈಲಲ್ಲೂ ಇದ್ದಾರೆ ರಾಘವೇಂದ್ರ ಬೀಜಾಡಿ ಮತ್ತು ಸಮೀರ್ ರಾವ್, ಮಹಾಕಲಾವಿದರು. ಈ ವಿಶ್ವ ಮಟ್ಟದಲ್ಲಿ ಕಲಾವಿದ ಸಮೀರ್ ರಾವ್ ಇವತ್ತು ಅನೇಕ ದೇಶಗಳಿಗೆ ಹೋಗಿ ತನ್ನ ಕಾವ್ಯ ಸುದೆಯನ್ನು, ತನ್ನ ಒಂದು ಮುರಳಿ ನಾದವನ್ನು ಜಗತ್ತಿಗೆ ಹಬ್ಬಿಸ್ತಾ ಇದ್ದಾರೆ ಭಾರತದ ರೆಪ್ರೆಸೆಂಟೇಟಿವ್ ಆಗಿ. ಇಂತಹ ಅವರೆಲ್ಲ ಸೇರಿ ಮಾಡಿರೋ ಸಾಧನೆ. ಹಾಗಾಗಿ ಇವನು ಬಂದಾಗ ನಾವೆಲ್ಲ ಸೇರಿ ಒಂದು ಹಾಡು ಕೊಡೋಣ ಎಲ್ಲರಿಗೂ ಅಂತ ಇವರಂದಾಗ, ಅದೇ ಸಮಯಕ್ಕೆ ಸಾವಣ್ಣ ಪ್ರಕಾಶನದ ಜಮೀಲ್ ಇವಾಗೊಂದು ಹೊತ್ತಗೆ ಬರ್ತಾ ಇದೆ, ಅದನ್ನು ಎಲ್ಲಾದರೂ ಒಂದು ಉದ್ಯಾನವನದಲ್ಲಿ ಕವಿಗಳ ಪಾದ ತಲ್ಪದಲ್ಲೋ ಅಥವಾ ದೇವಾಲಯದಲ್ಲೋ ಅರ್ಪಣೆ ಮಾಡೋಣ ಸರ್ ಅಂದಾಗ, ಅವರಿಬ್ಬರ ಆಹ್ವಾನ ಒಂದೇ ದಿನ ಇದ್ದಿದ್ದಕ್ಕೆ ಎರಡನ್ನೂ ಕ್ಲಬ್ ಮಾಡಿ ಇಷ್ಟೆಲ್ಲ ಕವಿಗಳ ನಡುವೆ ಈ ಹಾಡುಗಳ ಪುಷ್ಪ ಉದ್ಯಾನವನದ ನಡುವೆ ಆ ಹೊತ್ತಗೆಯನ್ನು ನಿಮಗೆ ಅರ್ಪಣೆ ಮಾಡಲು, ಇದು ದೇವರು ಕಲ್ಪಿಸಿದ ಅನುಸಂಧಾನ ಅಂತ ಭಾವಿಸಿ ಈ ಕಾರ್ಯಕ್ರಮ ಹುಟ್ಟು ಆಯಿತು. ಈಗ ಇದಕ್ಕೆ ಈ ಹಾಡಿನ ಕಾರ್ಯಕ್ರಮದಲ್ಲಿ ಮಾತು ಹೆಚ್ಚು ಬೇಡ, ಹಾಗಾಗಿ ಈ ಕಾರ್ಯಕ್ರಮಕ್ಕೆ ಎಲ್ಲರಿಗೂ ಕಾಫಿ ಮತ್ತು ತಿಂಡಿ, ಸಂಗೀತಕ್ಕೆ ಹೊತ್ತಗೆಯೊಂದಿಗೆ ಪುಸ್ತಕದೊಂದಿಗೆ ಕಾಫಿ ಬೇಕು ಅಂದಾಗ ಬೈ ಟು ಕಾಫಿ ಅವರು ನಮಗೆ ತುಂಬ ಉಪಕಾರ ಮಾಡಿ ಇಲ್ಲಿ ನಿಮಗೆಲ್ಲರಿಗೂ ವ್ಯವಸ್ಥೆ ಮಾಡಿದ್ದಾರೆ. ಹೀಗೆ ಅನೇಕ ಮಹಾನುಭಾವರು ಅನೇಕ ದಿಕ್ಕುಗಳಿಂದ, ಸುರೇಶ್ ಅವರು ವಾಲಂಟ್ರಿಯಾಗಿ ಈ ವಿಡಿಯೋ ವ್ಯವಸ್ಥೆ ಮಾಡಿದ್ದಾರೆ. ಇಷ್ಟು ಸುಂದರವಾದ ಸ್ಟೇಜ್ ನಿರ್ಮಾಣ ಮಾಡಿದ್ದಾರೆ. ಇದು ದೇವರ ಅನುಸಂಧಾನ. ದೇವರು ಗೀತೆಯಲ್ಲಿ ಅದೇ ಹೇಳೋದು, ಮುಂದಿನ ಪ್ಲ್ಯಾನ್ ಮಾಡಬೇಡ, ಅದಷ್ಟು ಕದೇ ನಡೆಯತ್ತೆಲ್ಲ ಅನ್ನೋದು
ಆ ರಸ್ತೆಯಲ್ಲಿ ಬರೆಯುವುದರ ಜೊತೆಗೆ ಇವನು ನಡೀತಾ ಇರೋದ್ರಿಂದ ಅದೇ ರೀತಿ ನಡೆಸ್ತಾ ಇದ್ದಾನೆ ದೇವರು. ಹಾಗಾಗಿ ನಿಮ್ಮಗಳ ಜೀವನನು ಹೀಗೆ ಆಗಲಿ, ಫ್ಯೂಚರ್ ಪ್ಲಾನ್ ಮಾಡೋದು ಅದು ಡಿಸ್ಟರ್ಬ್ ಆಗೋದು, ದುಃಖ ಆಗೋದು. ಆ ಹಾಡೊಂದು ಬರುತ್ತೆ, ಕುಣಿಯುವಂಥ ಹಾಡು ಬರುತ್ತೆ, ಇದ್ದಂಗಿದ್ರೆ ಇಟ್ಟಂಗಿದ್ರೆ ಬುದ್ಧಂಗಾಯ್ತಾರಂತಪ್ಪ, ಏನು ಬೇಕಂದ್ರು ಏನು ಬೇಡಂದ್ರು ದುಃಖ ಬರ್ತೈತಂತಪ್ಪ. ಯಾರಾದರೂ ಕಾಫಿ ಕೊಟ್ಟಾಗ ಕುಡಿಯಲ್ಲ ಅಂದರೆ ಅವ್ರಿಗೆ ದುಃಖ, ನನಗೆ ಬೇಡ ಅಂದರೂ ದುಃಖ, ಬೇಕು ಅಂದರೂ ನಂಗೆ ತಗೊಳಕ್ಕಾಗಲಿಲ್ಲ ಅನ್ನೋ ದುಃಖ. ಇವೆರಡನ್ನು ಬಿಟ್ಟು ಬದುಕಿದ್ರೆ ದೇವರು ಪಂಚಭಕ್ಷ ಪರಿವಾನ್ನಗಳನ್ನು ನಮ್ಮ ಮುಂದೆ ಇಡ್ತಾರೆ. ಆ ಅನುಭವಕ್ಕೆ ಗೀತೆ ಸಾಕ್ಷಿ. ಅದನ್ನು ಎಚ್ ಎಸ್ ವಿ ಸರ್ ಅವರ ಗೀತೆಯನ್ನು ನೀವೆಲ್ಲ ಓದಲಿ ಅನ್ನೋ ಒಂದು ಇಚ್ಛೆ. ಮತ್ತು ಎಚ್ ಎಸ್ ವಿ ಸರ್ ಅವ್ರದ್ದು ಒಂದು ಗೀತೆ ಹಾಡ್ತಾರೆ ಇಲ್ಲಿ, ಏನು ಸುಖ ಏನು ಸುಖ ರಾಮನ ಸಖ ನಾಗೋದ್ರಲ್ಲಿ, ಏನು ಸುಖ ರಾಮ ಎಂಥವನು ಅಂತ. ಅದನ್ನು ಮಾತ್ರ ನೀವು ಗಮನವಿಟ್ಟು ಪದ ಪದವನ್ನು ಕೇಳಿ. ಇವನು ಪ್ರತಿದಿನ ವಾಕ್ ಮಾಡಬೇಕಾದ್ರೆ ಆ ಹಾಡನ್ನು ಕೇಳ್ತಾನೆ, ರೋಮಾಂಚನಗೊಳಿಸುತ್ತೆ. ಎಂಥ ಕಲಾವಿದರು ನಮ್ಮ ಕರ್ನಾಟಕದಲ್ಲಿದ್ದಾರೆ, ಅಬ್ಬ ಅನಿಸ್ಬಿಡುತ್ತೆ. ದಯವಿಟ್ಟು ಇವತ್ತಿನ ಪ್ರತಿಯೊಂದು ಹಾಡನ್ನು ನೀವು ಗಮನವಿಟ್ಟು ಕೇಳಿದ್ರೆ ಅಷ್ಟೇ ನಮಗೆ ನೀವು ಕೊಡುವಂತಹ ಪ್ರೀತಿ. ತುಂಬ ತುಂಬ ಧನ್ಯವಾದ ಗೆಳೆಯರೆ. ಜೋಗಿ ಸರ್ ಬಂದಿದ್ದಾರೆ, ಉಪಹಾರ ಮಾಡ್ತಾಯಾರೆ. ಇವನು ಬರೆಯುವುದು ಮೂರ್ಖನ ಮಾತುಗಳಲ್ಲಿ ಎಕ್ಸಿಟ್ ಗೊತ್ತಿಲ್ಲದೆ ಬರೆದುಬಿಟ್ಟ. ಆ ಬರವಣಿಗೆಗೆ ಫುಲ್ ಸ್ಟಾಫೇ ಗೊತ್ತಿಲ್ಲ. ಫುಲ್ ಸ್ಟಾಫು ಕಾಮಗಳನ್ನು ಹೊಕ್ಕಳಿಸಿಳಿದ್ದು ಇಲ್ಲಿರುವ ಅಕ್ಷರ ರಾಕ್ಷಸ ಯತಿರಾಜ್ ವಿರಾಂಬುದಿ. 35 ಕಾದಂಬರಿಗಳನ್ನು ಚಕ 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 ಬರೆದು ಬಂದಂಥ ವಿಚಾರವಂತರು. ಮೂರ್ಖನ ಮಾತುಗಳು ಪುಸ್ತಕವನ್ನು ಒಂದು ರಾತ್ರಿಯಲ್ಲಿ ತಿದ್ದಿದಂಥ ವ್ಯಕ್ತಿ. ಇಂಥ ಮಹಾನುಭಾವರು ಕನ್ನಡದಲ್ಲಿದ್ದಾರೆ. ಅಂಥವರಿಗೆ ಇವನಿಗೆ ಬರೆಯೋದು ಶುರುವಾದರೆ ನಿಲ್ಲಿಸೋದು ಗೊತ್ತಿಲ್ಲ ಅಂತದಕ್ಕೆ ಜೋಗಿಯವರು, ಜೋಗಿ ಸರ್ ಕನ್ನಡ ಪ್ರಭಕ್ಕೆ ಬರಿಬೇಕು ಅಂತ ಹೇಳಿದಾಗ 200 ಪದದಲ್ಲಿ ವಿಚಾರ ತುಂಬಬೇಕು ಅಂದರು. ಇವನಿಗೆ 200 ಪದದಲ್ಲಿ ಹೇಗೆ ತುಂಬೋದು ಗೊತ್ತಿಲ್ಲ, ಒಂದು ತಿಂಗಳು ಪರದಾಟ. ಮತ್ತು ಇವಾಗ ಆ ವಿದ್ಯೆ ಬಂತು. ಹೀಗೆ ಅನೇಕರಿಂದ ಕಲಿತ ವಿದ್ಯೆ ಇದು. ನಿಮಗೆಲ್ಲ ಧನ್ಯವಾದಗಳನ್ನು ಹೇಳ್ತಾ, ಯಾರ ಹೆಸರು ಬಿಟ್ಟಿದ್ದೀನೋ ಗೊತ್ತಿಲ್ಲ, ಮೂರ್ಖ ಕ್ಷಮಿಸಿ ಇವನನ್ನು, ಈ ಹಾಡನ್ನು ಆಸ್ವಾದಿಸಿ. ಥ್ಯಾಂಕ್ ಯು ವೆರಿ ಮಚ್. ಮಗು ಮನಸ್ಸಿನ ಅಹೋರಾತ್ರಣ್ಣ, ನಾ ಸೋಮೇಶ್ವರ್ ಅವರಿಗೆ ಅವ್ರ ಪರವಾಗಿ ನಾನು ಹೃತ್ಪೂರ್ವಕವಾಗಿ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೇನೆ. ಜಮೀಲ್ ಅವರಿಗೆ ಹ್ಯಾಟ್ಸ್ ಆಫ್ ಹೇಳಲೇಬೇಕು. ಸಮಯಕ್ಕೆ ಸಿಗದಲೇ ಇರೋ ವ್ಯಕ್ತಿನ ಇವತ್ತೊಂದು ಸಮಯಕ್ಕೆ ಸಿಕ್ಕಾಗಿ ಮಾಡ್ಕೊಂಡು ನಾವು ಇಲ್ಲಿ ಕೂಡಿಸ್ಕೊಂಡಿದ್ದೀವಿ. ತುಂಬ ತುಂಬ ತಪ್ಪಾಗೋಯ್ತು. ಇವನನ್ನು ಕರ್ನಾಟಕಕ್ಕೆ ಮತ್ತೆ ಪರಿಚಯಿಸಿದವರೇ ನಮ್ಮ ಕರ್ನಾಟಕದ ಮೇಷ್ಟ್ರು. ಅವ್ರನ್ನ ಕನ್ನಡದ ಮೇಷ್ಟ್ರು ಅಂತ ಉಪೇಂದ್ರ ಅವರು ಹೇಳಿದ್ರು ಅವತ್ತು. ಯಾಕಂದರೆ 6 ಕೋಟಿ 7 ಕೋಟಿ ಕನ್ನಡಿಗರಿಗೆ ಪ್ರತಿದಿನದ ಮೇಷ್ಟ್ರು. ಅದು ಇವನಿಗೆ ಅಜ್ಞಾನ ತುಂಬಿದೆ. ಮಾತುಗೂ ಒಂದು ಯಾರಾದರೂ ಗುರು ಬೇಕು. ಸೋಮೇಶ್ವರ ಅವರು ಇಲ್ಲದಿದ್ದರೆ ಇವನು ಜಗ್ಮೇಲಿಗೆ ಗೊತ್ತಾಗ್ತಿರ್ಲಿಲ್ಲ, ಬೇರೆಯವ್ರಿಗೆ ಬಿಡಿ. ದಯವಿಟ್ಟು ಕ್ಷಮಿಸಿ, ತುಂಬ ಜನನ ಮರೆತಿದ್ದಾನೆ ಇವನು.